ವಿಧಾನಸಭಾ ಕ್ಷೇತ್ರ ಗ್ರ್ಯಾಂಡ್ ಮೆಜೆಸ್ಟಿಕ್ ಮಾಲ್ನಲ್ಲಿ ಸಾರ್ವಜನಿಕರ ಉಪಯೋಗ ಐರಾ ಸರ್ವಿಸಸ್ ಮಳಿಗೆಯನ್ನ ಉದ್ಘಾಟನೆಯನ್ನು ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ಸಮಾಜ ಸೇವಕರು ಕಾಟನ್ಪೇಟೆ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರಾದ ಶ್ರೀನಿವಾಸ್ ಮೂರ್ತಿರವರು ಉದ್ಘಾಟನೆ ಮಾಡಿದರು. ಐರಾ ಸರ್ವಿಸಸ್ ಹೊಸ ಪ್ಯಾನ್ ಕಾರ್ಡ್ ಮತ್ತು ತಿದ್ದುಪಡಿ, ಆಧಾರ್ ಪ್ಯಾನ್ ಲಿಂಕ್ ಹಾಗೂ ಹೊಸ ಮತದಾರರ ಪಟ್ಟಿಯಲ್ಲಿ ನೋಂದಣಿ, ಪಾಸ್ಪೋರ್ಟ್, ಜಾತಿ ಪ್ರಮಾಣ, ಇನ್ಕಮ್ ಸರ್ಟಿಫಿಕೇಟ್, ಪತ್ರಿಕೆಗಳಿಗೆ ಜಾಹೀರಾತು, ವಾಹನಗಳಿಗೆ ವಿಮೆ ಮತ್ತು ಬಾಡಿಗೆ ಲೀಸ್ ಒಪ್ಪಂದ ಪತ್ರ, 100ಕ್ಕೂ ಹೆಚ್ಚು ಸಾರ್ವಜನಿಕರ ಉಪಯೋಗ ತಕ್ಕೆ ಐರಾ ಸರ್ವಿಸಸ್ ಜನರಿಗೆ ಯಾವ ಇಲಾಖೆಗೆ ಹೋಗಬೇಕು ಮತ್ತು ಅರ್ಜಿಗಳನ್ನು ಭರ್ತಿ ಮಾಡಲು ಸರಿಯಾದ ಮಾರ್ಗದರ್ಶನ ನೀಡಲು ಸಾರ್ವಜನಿಕರ ಉಪಯೋಗಕ್ಕೆ ಐರಾ ಸರ್ವಿಸಸ್ ಕಾರ್ಯಾರಂಭ ಮಾಡಿದೆ. ಸಾರ್ವಜನಿಕರು ಇದರ ಸದುಪಯೋಗ ಮಾಡಿಕೊಳ್ಳಬೇಕು. ಸರ್, ಇಲ್ಲಿ ಮೇನ್ ಆಗಿ ಏನಂದ್ರೆ ಆಧಾರ್ ಕಾರ್ಡ್ ಅಲ್ಲಿ ತುಂಬಾ ಸಮಸ್ಯೆ ಬರುತ್ತೆ. ಎಷ್ಟೋ ಡಾಕ್ಯುಮೆಂಟ್ಸ್ ಏನಂತ ಅಂದ್ರೆ ಡಾಕ್ಯುಮೆಂಟ್ಸ್ ಪ್ರಾಪರ್ ಆಗಿರೋದಿಲ್ಲ, ಸುಮ್ಮನೆ ಒದ್ದಾಡ್ತಿರ್ತಾರೆ. ಅದಕ್ಕಂತ ನಾವೇನು ಮಾಡಿದ್ದೀವಿ, ಇವಾಗ ಏನೇ ಗೌರ್ಮೆಂಟ್ ರೂಲ್ಸ್ ಇವಾಗೆಲ್ಲ ತುಂಬ ಸ್ಟ್ರಿಕ್ಟ್ ಮಾಡಿದ್ದಾರೆ ಆಧಾರ್ ಕಾರ್ಡಲ್ಲಿ. ನಾವು ಇವಾಗ NRI ಕ್ಲೈಂಟ್ಸ್ಗಂತ, ಇವಾಗ ಲೋಕಲ್ ರೆಸಿಡೆಂಟ್ಸ್ಗಂತ ಪ್ರತಿಯೊಬ್ಬರಿಗೂ ಏನೇನು ಡಾಕ್ಯುಮೆಂಟ್ಸು ಆಧಾರ್ ಕಾರ್ಡಲ್ಲಿ ಕರೆಕ್ಷನ್ಸ್ ಇರಲಿ, ಹೊಸದು ಮಾಡಲಿ, ಇದಕ್ಕೆ ಏನು ಬೇಕು ಕನ್ಸಲ್ಟೆನ್ಸಿ ಥರ ನಾವು ನೀಟಾಗಿ ಅವ್ರು ಗೈಡ್ ಮಾಡ್ತೀವಿ. ಜೊತೆಯಲ್ಲಿ ಅದು ಬಿಟ್ಟು ಪ್ಯಾನು, ಈ ಪಾಸ್ಪೋರ್ಟು, ಕಂಪ್ಲೀಟ್ ಒಂದು ಈ ಸೀನಿಯರ್ ಸಿಟಿಸನ್ಸ್ಗಂತೆಲ್ಲ ಪೆನ್ಷನ್ನು, ಈ ಫ್ಯಾಮಿಲಿ ಟ್ರೀ ಡಾಕ್ಯುಮೆಂಟ್ಸು, ಈ ಥರ ಕಂಪ್ಲೀಟ್ ಗೌರ್ಮೆಂಟಲ್ಲಿ ಏನೇ ಡಾಕ್ಯುಮೆಂಟ್ಸ್ ಇರಲಿ ಸುಮಾರು ಜನ ಒದ್ದಾಡ್ತಿರ್ತಾರೆ ಇಲ್ಲೇ ತಾಲೂಕು ಆಫೀಸ್ಗಳಗಡೆಲ್ಲ. ಅವರು 3-4 ಗಂಟೆಗಟ್ಟಲೆ ಕೂತ್ಕೋತಾರೆ, ಬಟ್ ಏನೇ ಆದ್ರೂ ಅವ್ರಿಗೆ ಡಾಕ್ಯುಮೆಂಟ್ಸ್ ಸರಿಯಿಲ್ಲ ಅಂತ ಮತ್ತೆ ಕಳಿಸ್ತಾರೆ. ಇದೆಲ್ಲ ಸಮಸ್ಯೆಗಳಿಗೆ ಕೆಲವರ ಹತ್ರ ಡಾಕ್ಯುಮೆಂಟ್ಸ್ ಇರೋದಿಲ್ಲ, ಏನು ತೊಗೊಂಡೋಗ್ಬೇಕು ಗೊತ್ತಾಗಲ್ಲ, ಅಂಥವ್ರನ್ನೆಲ್ಲ ಪ್ರತಿಯೊಬ್ಬರು ನಾವು ನೀಟಾಗಿ ಗೈಡ್ ಮಾಡಿ ಮಾಡಿಸ್ಕೊಡೋ ಥರ. ಸರ್, ಸರ್, ಇಲ್ಲಿ ಮೇಯ್ನಾಗಿ ನಾವು NSDLಯಿಂದ ಅಂದರೆ ಪುಣೆಯಿಂದ ಲೈಸೆನ್ಸ್ ತೊಗೊಂಡಿದ್ದೀವಿ ಪ್ಯಾನ್ ಕಾರ್ಡ್ಗಂತ. ಪ್ಯಾನ್ ಕಾರ್ಡಲ್ಲಿ ಏನೇ ಕರೆಕ್ಷನ್ಸ್ ಇರಲಿ, ಹೊಸದಿರಲಿ, ಪ್ರತಿಯೊಂದು ಪ್ಯಾನ್ ರಿಲೇಟೆಡ್ ಸರ್ವಿಸಸ್ ಇಲ್ಲಿ ಮಾಡ್ತೀವಿ. ನೆಕ್ಸ್ಟು ಪಾಸ್ಪೋರ್ಟು ಅಷ್ಟೇ, ಪಾಸ್ಪೋರ್ಟಲ್ಲಿ ಸುಮಾರು ರಿಜೆಕ್ಷನ್ಸ್ ಬರುತ್ತೆ, ಅದು ಪಾಸ್ಪೋರ್ಟಲ್ಲಿ ಕಂಪ್ಲೀಟ್ ಏನೇನು ಡಾಕ್ಯುಮೆಂಟ್ಸ್ ತೊಗೊಂಡೋಗ್ಬೇಕು ಅದನ್ನು ನೀಟಾಗಿ ಗೈಡ್ ಮಾಡಿ ಮಾಡಿಸ್ಕೊಡ್ತೀವಿ. ಆಮೇಲೆ ಸೀನಿಯರ್ ಸಿಟಿಸನ್ಗೆ ಫ್ಯಾಮಿಲಿ ಪೆನ್ಷನ್ನು, ಈ ಅಂಗವಿಕಲರಿಗೆ ಅಂಥ ಪೆನ್ಷನ್ಗಳು, ಇಂಥದ್ದು ನಡೀತಾ ಇರುತ್ತೆ. ಇದು ಬಿಟ್ಟು ವೋಟರ್ ಕಾರ್ಡು, ಈ ಎಲೆಕ್ಷನ್ ಟೈಮ್ಗಳಲ್ಲಿ ವೋಟಿಂಗ್ ಎಷ್ಟೋ ಜನ ಹತ್ರ ಎಪಿಕ್ ನಂಬರ್ ಇರುತ್ತೆ ಬಟ್ ಗೊತ್ತಿರಲ್ಲ, ಅಂಥವರೆಲ್ಲ ಒದ್ದಾಡ್ತಾರೆ ಎಲೆಕ್ಷನ್ ಟೈಮ್ ಲಾಸ್ಟ್ ಮೂಮೆಂಟಲ್ಲಿ, ಅಂಥವ್ರಿಗೆಲ್ಲ ನೀಟಾಗಿ ನಾವು ಅದನ್ನು ಫೈಂಡ್ ಔಟ್ ಮಾಡಿ ತೆಗೆಸ್ಕೊಡೋದಂತ ಮಾಡಿಕೊಡ್ತೀವಿ. ಸುಮಾರು ಒಂದು 30-40 ಫೆಸಿಲಿಟಿಗಳಿವೆ. ಕೆಲವೊಂದು ದಿನನಿತ್ಯ ನಡೆಯೋದು, ಕೆಲವೊಂದು ಸರ್ವಿಸ್ಗಳು ಮಾತ್ರ ಸೀಸನ್ ವೈಸ್ ಥರ. ಇವಾಗ ವೋಟಿಂಗ್ ಕಾರ್ಡ್ಗಳೆಲ್ಲ ಎಲೆಕ್ಷನ್ ಟೈಮ್ಗಳಲ್ಲಿ ಮಾತ್ರ ಜಾಸ್ತಿ ಯೂಸ್ ಆಗುತ್ತೆ ಈ ಥರ. ಇದು 2ನೇ ಆಫೀಸ್, ಇದು ಒಂದು ಕಾಟನ್ಪೇಟೆಯಲ್ಲಿ ಇದೆ, ಇದು 2ನೇ ಆಫೀಸ್ ನಮ್ಮದು. ಗ್ರಾಹಕರಿಗೆ ಏನು ಹೇಳ್ತೀರಾ? ಪ್ರತಿಯೊಬ್ಬರು ಅಷ್ಟೇ, ಏನೇ ನಿಮ್ಗೆ ಸಮಸ್ಯೆ ಇದ್ದರೂ ಡಾಕ್ಯುಮೆಂಟ್ಸು ಜಸ್ಟ್ ನಮಗೆ ವಾಟ್ಸಪ್ ಮೂಲಕ ನೀವು ಮೆಸೇಜ್ ಮಾಡಿದ್ರೆ ಸಾಕು. ನಿಮಗೆ ನಾವು ಕಾಲ್ ಪಿಕ್ ಮಾಡಿಲ್ಲ ಅಂದ್ರೆ ವಾಟ್ಸಪ್ ಮುಖಾಂತರ ನೀವು ಮೆಸೇಜ್ ಮಾಡಿದ್ರೆ ನಾವು ನಿಮ್ಗೆ ರೆಸ್ಪಾಂಡ್ ಮಾಡಿ ನಿಮ್ಗೆ ಕಂಪ್ಲೀಟ್ ಏನಿದೆಯೋ ಸೊಲ್ಯೂಷನ್ ಮಾಡಿಕೊಡ್ತೀವಿ. ಎಷ್ಟು ದಿವಸದಲ್ಲಿ ಆಧಾರ್ ಕಾರ್ಡು, ವೋಟರ್ ಐಡಿ ಕಾರ್ಡು? ಸರ್, ಡಿಪೆಂಡ್ ಆಗುತ್ತೆ, ಪ್ರತಿಯೊಂದು ಅಪ್ಡೇಟ್ಸ್ಗೂ ಒಂದೊಂದು ಬರುತ್ತೆ. ಒಂದು ದಿವಸಕ್ಕಾಗೋ ಸರ್ವಿಸ್ಗಳು, ತಿಂಗಳಲ್ಲಿ ಗಟ್ಟಲೆ ಆಗೋ ಸರ್ವಿಸ್ ಇದೆ, ಬಟ್ ಏನೇ ಇದ್ರೂ ಬೆಸ್ಟ್ ಪಾಸಿಬಲ್ ನಮ್ಮ ಕೈಯಲ್ಲಿ ಏನಾಗುತ್ತೋ ನಾವು ಮಾಡಿಸ್ಕೊಡ್ತೀವಿ. ಸರ್ವಿಸ್ ಚಾರ್ಜ್ ಅಂತ ಏನಾದರೂ ಮಾಡ್ತೀರಾ? ಸರ್ವಿಸ್ ಚಾರ್ಜ್ ಗೌರ್ಮೆಂಟಿಂದ ನಿಮ್ಗೆ ಗೊತ್ತಿದೆ, 40-50 ರೂಪಾಯಿ ಗೌರ್ಮೆಂಟ್ ಫೀಸ್ ಇರುತ್ತೆ. ನಾವು ಏನು ನಿಮ್ಗೆ ಸರ್ವಿಸ್ ಕೊಡ್ತೀವಿ ಅದ್ರ ಮೇಲೆ ನಿಮ್ಗೆ ಡಿಪೆಂಡ್ ಆಗುತ್ತೆ. 100 ಆಗುತ್ತೆ 50-30 ರೂಪಾಯಿ, ಕೆಲವೊಂದು ಬಡವರಿದ್ದ ನಾವು ಫ್ರೀಯಾಗೂ ಮಾಡಿಕೊಟ್ಟಿದ್ದಿದೆ. ಈ ಥರ ನಾವು ಡಿಪೆಂಡ್ ಸರ್ ಸರ್ವಿಸ್ ಮೇಲೆ. ವ್ಯತ್ಯಾಸ ಏನಿದೆ ಬೇರೆಯವ್ರು ಏನಂತಂದರೆ, ಎಷ್ಟೋ ಜನ ದುಡ್ಡು ತೊಗೊಂಡು, ನಾವು ನನ್ನ ಪರ್ಸ್ನಲ್ ಅನುಭವ, ದುಡ್ಡು ತೊಗೊಂಡು ಇವತ್ತು ನಾಳೆ ಅಂತಾರೆ, ಬಟ್ ಯಾರು ಪ್ರಾಪರಾಗಿ ಗೈಡೆನ್ಸ್ ಕೊಡೋದಿಲ್ಲ. ನಿಮಗೆ ಏನು ಅಲ್ಲಿ ನಡೀತಿದೆ, ಎಷ್ಟು ದಿವಸ ಆಗುತ್ತೆ, ಪ್ರತಿಯೊಂದು ಡೀಟೇಲಾಗಿ ಕೊಡ್ತೀವಿ. ನಿಮಗೆ ಏನು ಪ್ರಾಮಿಸ್ ಮಾಡ್ತೀವಿ ಅದನ್ನು ನಡೆಸ್ಕೊಳ್ಳೋದ್ರಲ್ಲಿ ನಾವು ಬೆಸ್ಟ್ ಅಂತ ನಾವು ಹೇಳ್ಬೋದು ಅಷ್ಟೇ. ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಪಾಸ್ಪೋರ್ಟು ಶಾಖೆ ಉದ್ಘಾಟನೆ ಆಗಿದೆ, ನೀವು ಸಹ ಬಂದಿದ್ರೆ ಏನು ಹೇಳ್ತೀರಾ? ಮೊದಲನೇದಾಗಿ ಐರಾ ಸರ್ವಿಸಸ್ ನಮ್ಮ ಆತ್ಮೀಯ ಸ್ನೇಹಿತ ಮಿತ್ರ ಪುನೀತ್ ಅವರು ಈ ಒಂದು ಶಾಪನ್ನು ಓಪನ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಮೊದಲನೇದಾಗಿ ಶುಭವನ್ನು ಕೋರ್ತಾ, ನಮ್ಮ ಏನು ಅಕ್ಕಿಪೇಟೆಯಲ್ಲಿ ಮೊದಲನೇ ಶಾಖೆ ಪ್ರಾರಂಭ ಆಗಿತ್ತು, ಅದರಲ್ಲಿ ಭಾಳ ಒಂದು ಒಳ್ಳೆಯ ಸರ್ವಿಸನ್ನು ನೀಡ್ತಾ ಇದ್ದಾರೆ. ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡು, ವೋಟರ್ ಐ ಡಿ, ಪೆನ್ಷನ್ ಸ್ಕೀಮ್ಗಳು ಎಲ್ಲ ತ್ವರಿತಗತಿಯಲ್ಲಿ ಮಾಡಿಕೊಡುವಂಥ ಒಂದು ಕೆಲಸವನ್ನು ಪುನೀತ್ ಅವರು ಮಾಡ್ಕೊಂಬಂದಿದ್ದಾರೆ. ಇದು 2ನೇ ಒಂದು ಶಾಖೆ ಆಗಿರೋದ್ರಿಂದ ಇದು ಭಾಳ ಜನರಿಗೆ